ಪಾದಯಾತ್ರೆಯಿಂದ ಜೆಡಿಎಸ್ ಹಿಂದೆ ಸರಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಪೊಲಿಟಿಕಲ್ ಡಿಸಿಷನ್, ನಾವು ಅವರ ಪಾರ್ಟಿ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡೋದಿಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿಜೆಪಿಯವರಾಗಲಿ, ಅವರ ಪಕ್ಷದ ರಾಜಕಾರಣ ಅವರು ಮಾಡಲಿ, ಜೆಡಿಎಸ್ನಿಂದ ಬಿಜೆಪಿ ಅವರು 10 ಸೀಟ್ ಗೆದ್ದಿದ್ದಾರೆ. ಮೈಸೂರು ಮಂಡ್ಯ ಭಾಗದಲ್ಲಿ ಹಿಡಿತ ಜೆಡಿಎಸ್, ಮೈಸೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಭಾಗದಲ್ಲಿ ಜನ ಇದ್ದಾರೆ. ಇಲ್ಲಿ ಬಿಜೆಪಿ ಅವರು ತಮಟೆ ಹೊಡ್ಕೊಂಡು ಬಿಜೆಪಿ ಅವರು ಲೀಡರ್ಶಿಪ್ ತಗೊಂಡ್ರೆ ಆಗುತ್ತಾ? ಜೆಡಿಎಸ್ಅನ್ನು ಬಿಜೆಪಿ ಜೊತೆ ವಿಲೀನ ಮಾಡಿಕೊಂಡ್ರೆ ಪರವಾಗಿಲ್ಲ, ಜೆಡಿಎಸ್ ಕುಮಾರಸ್ವಾಮಿ ಎರಡೂ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಅಲ್ಲ. ನಾನು ಅಂದ್ಕೊಂಡಿರೋದು ಇದು, ಬಿಜೆಪಿ ಪಾದಯಾತ್ರೆ ನಾವು ಕೂಡ ರೆಡಿ ಆಗುತ್ತಿದ್ದೇವೆ. ಜೆಡಿಎಸ್ನಿಂದ ಬಿಜೆಪಿ ಅವರು 10 ಸೀಟ್ ಗೆದ್ದಿದ್ದಾರೆ. ಈ ಅರ್ಥದಲ್ಲಿ ಮಾತನಾಡಿರತಕ್ಕಂತಹದ್ದು ಡಿ ಕೆ ಶಿವಕುಮಾರ್. ಎಸ್, ಇಲ್ಲಿ ಬಿಜೆಪಿಯವರು ತಮಟೆ ಹೊಡ್ಕೊಂಡು, ಬಿಜೆಪಿಯ ನಾಯಕರುಗಳು ತಮಟೆ ಹೊಡ್ಕೊಂಡು ಬಿಜೆಪಿ ಅವರು ಲೀಡರ್ಶಿಪ್ ತಗೊಂಡ್ರೆ ಆಗುತ್ತಾ? ಈ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರತಕ್ಕಂತಹದ್ದು. ಜೆಡಿಎಸ್ಅನ್ನು ಬಿಜೆಪಿ ಜೊತೆ ವಿಲೀನ ಮಾಡಿಕೊಂಡ್ರೆ ಪರವಾಗಿಲ್ಲ, ಜೆಡಿಎಸ್ಅನ್ನು ಬಿಜೆಪಿ ಜೊತೆ ವಿಲೀನ ಮಾಡ್ಕೊಂಡ್ರೆ ಪರವಾಗಿಲ್ಲ, ಜೆಡಿಎಸ್ ಕುಮಾರಸ್ವಾಮಿ ಎರಡೂ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಎನ್ನುವಂತಹ ಮಾತನ್ನು ನಾನು ಅಂದ್ಕೊಂಡಿರೋದು ಇದು. ಅಂದರೆ ಇದು ಡಿ ಕೆ ಶಿವಕುಮಾರ್ ಹೇಳ್ತಾ ಇರತಕ್ಕಂತಹದ್ದು. ಬಿಜೆಪಿ ಪಾದಯಾತ್ರೆ ನಾವು ಕೂಡ ರೆಡಿ ಆಗ್ತಾ ಇದ್ದೇವೆ, ಬಿಜೆಪಿ ಪಾದಯಾತ್ರೆ ನಾವು ಕೂಡ ರೆಡಿ ಆಗ್ತಾ ಇದ್ದೇವೆ, ಪೆನ್ ಡ್ರೈವ್ ವಿಚಾರ ಈಗ ಬೇಡ ಎನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹದ್ದು. ಪಾದಯಾತ್ರೆ ಕೌಂಟರ್ ಕೊಡೋದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಅಲ್ವಾ? ಸೊ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ನಮ್ಮ ಬಳಿ 20 ಹಗರಣಗಳ ಪಟ್ಟಿ ಇದೆ. ಮೂಡಾ ಹಗರಣವನ್ನು ಮಾತ್ರ ಇಟ್ಕೊಂಡು ಪಾದಯಾತ್ರೆ ಪಾಲಿಟಿಕ್ಸ್ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಕೌಂಟರ್ ಪಾದಯಾತ್ರೆಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಕೂಡ 20 ಹಗರಣಗಳ ಪಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ಪಾದಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ನಾವು ಕೂಡ ಕೌಂಟರ್ ಪಾದಯಾತ್ರೆ ಮಾಡ್ತೀವಿ. ಆಗಸ್ಟ್ 3ನೇ ತಾರೀಕು ನೀವು ಮಾತ್ರ ಮಾಡೋದಲ್ಲ, ನಾವು ಕೂಡ ಮಾಡ್ತೀವಿ. ನಮ್ಮ ಬಳಿ 1ಅಲ್ಲ 2ಅಲ್ಲ 3ಅಲ್ಲ 20 ಹಗರಣಗಳ ಪಟ್ಟಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್, ಅಂದರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ಹೇಳಿಕೆಯನ್ನು ಕೊಟ್ಟರು, ಆ ಹೇಳಿಕೆಯಲ್ಲಿ ಏನೇನು ಮಾತನಾಡಿದರು ಕೇಳಿಸ್ಕೊಂಡು ಬರೋಣ, ಬನ್ನಿ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿಜೆಪಿ ಆಗಲಿ, ಅವರ ಪಕ್ಷದ ರಾಜಕಾರಣ ಅವ್ರು ಮಾಡಬೇಕು ಅಲ್ಲ, ಅವರಿಂದ ಒಂದು ಸೀಟ್ ಅವ್ರ ಎಕ್ಸಿಸ್ಟೆನ್ಸ್, ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಅವ್ರ ಜನ ಇಲ್ಲಿ ಬಿ ಜೆ ಪಿ ಅವರು ತಮಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತಗೊಂಡೋದ್ರೆ, ಇನ್ನ ಬಿ ಒಂದು ಮರ್ಜ್ ಮಾಡ್ಕೊಳ್ಳೋದಾದ್ರೆ ಓಕೆ ಫೈನ್, ದಳ ಬಿ ಜೆ ಪಿ ಮರ್ಜ್ ಮಾಡೋದಾದ್ರೆ ಇದನ್ನು ಏನು ಬೇಕಾದ್ರೆ ಮಾಡೋದು. ಅವರು ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ, ಆರೋಪ ಮಾಡ್ತಿದ್ರು ಪೆನ್ ಡ್ರೈವ್ ನೀವು ಹಂಚಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು, ಈಗ ಪ್ರೀತಮ್ ಗೌಡರ ಮೇಲೆ ಆರೋಪ ಮಾಡಿದ್ರೆ ಪಾದಯಾತ್ರೆ ವಿಚಾರ, ಯಾಕಂದ್ರೆ ನಾವು ಪಾದಯಾತ್ರೆ ನಾವು ರೆಡಿ ಮಾಡ್ತೀವಿ, ಆ ಪಾದಯಾತ್ರೆ ಕೌಂಟರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಟ್ಯಾಂಡ್ಸ್ ಒಂದೊಂದು ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಲ್ಲ, ಅದನ್ನ ಡಿಟೇಲ್ ಪ್ಲಾನ್ ಅವ್ರದ್ದು ಬಂದ್ಬಿಡಲಿ ಈಚೆಗೆ, ಅವ್ರ ಪ್ಲಾನ್ ಆಫ್ ಆಕ್ಷನ್ ಅವರು ಪರ್ಮಿಷನ್ ಎಲ್ಲ ಕೇಳಿದ್ದಾರೆ, ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕು ಸತ್ತಿದ್ದೀರ ನಾವು ಬಂದು ಹೇಳ್ಬೇಕಲ್ಲ, ನೀವು ಇದನ್ನ ಕೇಳ್ತಾ ಇದೀವಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ಬೇಕಲ್ಲ, ಅದಕ್ಕೆ ನಮ್ದು ಪ್ಲಾನ್ ಆಫ್ ಆಕ್ಷನ್ ಇದೆ, ಅವ್ರದ್ದು ಅನೌನ್ಸ್ ಮಾಡ್ಲಿ ಆಮೇಲೆ ನಮ್ದು ಅನೌನ್ಸ್ ಮಾಡ್ಲಿ. ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಹೇಳಿದ್ರು.